ಐ ಮೈ ಬ್ಯೂಟಿಫುಲ್ ವ್ಯೂವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನ ಲೈಫ್ ಸ್ಟೈಲ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ ಇವತ್ತಿನ ಒಳ್ಳೆ ಸೂಪರ್ ವ್ಲಾಗ್ ಅಂತ ಹೇಳ್ಬೋದು ಇವತ್ತಿನ ವ್ಲಾಗ್ ಅಂತ ಹೇಳ್ಬೋದು ನಾ ಉಪ್ಪಿನ ಜಾಡಿ ನೀವೆಲ್ಲ ಕೇಳೇ ಇರ್ತೀರ ಅದನ್ನು ಸ್ಟೀಲಲ್ಲಿ ಹಾಕೋ ಹಾಗಿಲ್ಲ ಪ್ಲಾಸ್ಟಿಕ್ ಅಂತೂ ಈಗಂತೂ ನಾವು ನೋಡ್ತಾ ಇರೋವಂಥ ವೀಡಿಯೋಸ್ ಆಗ್ಬೋದು ಒಂದರಲ್ಲೂ ಟಿ ವಿಯಿಂದ ಹಿಡಿದು ಮೊಬೈಲ್ಗಳಲ್ಲೆಲ್ಲ ತೋರಿಸ್ತಾರೆ ಪ್ಲಾಸ್ಟಿಕ್ಕಿಂದ ಎಷ್ಟೆಲ್ಲ ನಮಗೆ ಎಲ್ತ್ ಇಶ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಆದಷ್ಟು ಪ್ಲಾಸ್ಟಿಕ್ ಕಂಟೈನರ್ ಆಗ್ಬೋದು ಪ್ಲಾಸ್ಟಿಕ್ ಐಟಮ್ಸ್ ಆಗ್ಬೋದು ಲಂಚ್ ಬಾಕ್ಸ್ ಆಗ್ಬೋದು ವಾಟರ್ ಬಾಟಲ್ಸ್ ಆಗ್ಬೋದು ಆದಷ್ಟು ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮ್ಯಾಕ್ಸಿಮಮ್ ಕಡಿಮೆ ಮಾಡಿಬಿಡಿದ್ದೀನಿ ಅದರಲ್ಲಿ ಕೆಲವು ಒಂದನ್ನು ಚೇಂಜ್ ಮಾಡೋದಿತ್ತು ಸೊ ಅದೇ ರೀತಿಯಾಗಿ ನಾನು ಇಲ್ಲಿ ಕೆಲವೊಂದು ಜಾಡಿ ಇಂತ ಬರುತ್ತೆ ಅಲ್ವಾ ಉಪ್ಪಿನಕಾಯಿ ಜಾಡಿ ಅಂತ ಅಂದ್ಬಿಟ್ಟು ಫಸ್ಟ್ ಎಲ್ಲ ನಾವು ಕರಿತಾ ಇದ್ವಿ ಅದು ಸ್ವಲ್ಪ ಕಡಿಮೆ ಆಗಿತ್ತು ಬಟ್ ಇವಾಗ ಅದೇ ಜಾಸ್ತಿ ಆಗಿದೆ ಮಡಿಕೆ ಯೂಸ್ ಮಾಡೋದಾಗ್ಬೋದು ಮಡ್ಡಿಂದ ಮಾಡಿರೋ ಅಂಥದ್ದು ಮತ್ತೆ ಈ ಥರ ಜಾಡಿಗಳಾಗ್ಬೋದು ಪಿಂಗಾಣಿದು ಕೂಡ ಈಗೆಲ್ಲ ಜಾಸ್ತಿ ಆಗ್ತಾ ಇದೆ ಆದಷ್ಟು ಸ್ಟೀಲ್ಗಿಂತನೂ ಕೂಡ ಜಾಸ್ತಿ ಇವಾಗ ಇದನ್ನೇ ಬಳಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಾನು ಉಪ್ಪಿಗೆ ಅಂತ ಹೇಳ್ಬಿಟ್ಟು ಉಪ್ಪು ಮತ್ತೆ ಇನ್ನೊಂದೇನಾದರೂ ಹಾಕೋಣ ಅಂತ ಹೇಳ್ಬಿಟ್ಟು ಎರಡು ಜಾಡಿಗಳನ್ನು ಕೂಡ ಬಂದಿದ್ದೀನಿ ಅದನ್ನು ಕೂಡ ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಗಂಡ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ನಾವು ಲಂಚ್ ಬಾಕ್ಸನ್ನು ಉಪಯೋಗಿಸ್ತೀವಿ ವಾಟರ್ ಬಾಟಲನ್ನು ಉಪಯೋಗಿಸ್ತೀವಿ ಅಲ್ವಾ ಅದು ತುಂಬಾ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ನಮಗೆ ತಕ್ಷಣಕ್ಕೆ ಆಗೋದಿಲ್ಲ ಬಟ್ ಅದೊಂಥರ ಸ್ಲೋ ಪಾಯ್ಸನ್ ಅಂತಾರಲ್ಲ ಆ ಥರ ಅಂತ ಹೇಳ್ತಾರೆ ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಸೊ ಮ್ಯಾಕ್ಸಿಮಮ್ ಅದನ್ನು ಎಷ್ಟಾಗುತ್ತೆ ಅಷ್ಟು ಒಂದೇ ಸಲ ಅದನ್ನೆಲ್ಲ ಚೇಂಜ್ ಓವರ್ ಮಾಡಬೇಕಂದ್ರೆ ಆಗೋದಿಲ್ಲ ನಮಗೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳಿದ್ರೆ ಸೊ ಸೊ ಆದಷ್ಟು ನೆಕ್ಸ್ಟ್ ಇದನ್ನ ತಗೊಳ್ಳೋದನ್ನಾದ್ರೂ ನಾವು ಚೇಂಜ್ ಮಾಡೋಣ ಆದಷ್ಟು ಸ್ಟೀಲನ್ನು ಯೂಸ್ ಮಾಡೋಣ ಸ್ಟೀಲು ಕೆಲವೊಂದು ಸಲ ಅದು ಒಳ್ಳೇದಲ್ಲ ಅಂತಾರೆ ಏನು ಯೂಸ್ ಮಾಡಬೇಕಂತ ಒಂದೊಂದ್ಸಲ ಕನ್ಫ್ಯೂಷನ್ ಆಗಿಬಿಡತ್ತೆ ಸೊ ಆದಷ್ಟು ಪ್ಲ್ಯಾಸ್ಟಿಕನ್ನು ಅವಾಯ್ಡ್ ಮಾಡೋಣ ಆದಷ್ಟು ಕಿಚನ್ನಲ್ಲಿ ಅಡುಗೆ ಮನೆಯಲ್ಲಿ ಸ್ಟೋರೇಜ್ ಬಾಕ್ಸ್ಗಳನ್ನು ನಾವು ಯೂಸ್ ಮಾಡೋದೆ ಪ್ಲ್ಯಾಸ್ಟಿಕ್ ಅಂತ ಹೇಳ್ಬೋದು ಅದನ್ನಂತೂ ಪೂರ್ತಿಯಾಗಿ ಕಡಿಮೆ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಕೆಲವೊಂದನ್ನು ಆಲ್ರೆಡಿ ಚೇಂಜ್ ಓವರ್ ಮಾಡಿದ್ದೀನಿ ಇನ್ನು ಸ್ವಲ್ಪ ಇದೆ ಅಷ್ಟೇ ಅದನ್ನು ಕೂಡ ಚೇಂಜ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಅಷ್ಟೇ ಇದು ಯಾವುದೇ ರೀತಿಯಾಗಿ ಪ್ರಮೋಟ್ ಮಾಡ್ತಾ ಇರೋವಂಥ ವೀಡಿಯೋ ಅಲ್ಲ ಸ್ನೇಹಿತರೆ ನಮಗೆ ಒಂದು ಏನೋ ಯಾವುದನ್ನೋ ಒಂದು ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ಯಾಕೆ ಚೇಂಜ್ ಮಾಡ್ಕೊಳ್ಬಾರ್ದು ಅಲ್ವಾ ಸೊ ನನಗಂತೂ ಅದು ಕೆಲವೊಂದು ಎಲ್ಲದನ್ನು ನಾನು ಅಕ್ಸೆಪ್ಟ್ ಮಾಡೋದಿಲ್ಲ ಬಟ್ ನಮಗೆ ಅಷ್ಟು ಯೋಚನೆ ಮಾಡುವಂಥ ಬುದ್ಧಿ ಕೊಟ್ಟಿದ್ದಾನೆ ದೇವರು ಅಂತ ಅಂದ್ಕೊಂಡಿದ್ದೀನಿ ಸೊ ನಮಗೆ ಕೆಟ್ಟದ್ದು ಯಾವುದು ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಾಗತ್ತೆ ಸೊ ಅದೇ ರೀತಿಯಾಗಿ ಕೆಲವೊಂದನ್ನು ಚೇಂಜ್ ಮಾಡ್ಕೊಳ್ಳೋಣ ಅಂತ ಅನ್ಬೋದು ನಿಮ್ ಜೊತೆ ಹೇಳ್ತೀನಿ ಅದೇ ರೀತಿಯಾಗಿ ಏನ್ರಿ ಇಷ್ಟೋ ತನಕ ಪ್ಲಾಸ್ಟಿಕ್ ಹೇಳಿದ್ರೆ ಈಗ ಮತ್ತೆ ಏನೋ ಪ್ಲಾಸ್ಟಿಕ್ ಇನ್ ಅಂತ ಅನ್ಬೋದು ಇದು ಸ್ಟೀಲ್ ಅಲ್ಲಿ ಬರೋದಿಲ್ಲ ಸ್ನೇಹಿತರೆ ಇದನ್ನ ನಾವು ಪ್ಲಾಸ್ಟಿಕ್ ಇಂದ ತಗೊಳ್ಬೇಕಾಗತ್ತೆ ಪ್ಲ್ಯಾಸ್ಟಿಕ್ಗಳನ್ನು ಒಂದು ಒಳ್ಳೆ ಕ್ವಾಲಿಟಿ ಇತ್ತು ಇದು ತುಂಬ ಚೆನ್ನಾಗಿತ್ತು ಸ್ಟೋರೇಜ್ ಬಾಕ್ಸ್ ಅಂತ ನಾನು ಇದನ್ನು ಅಮೆಝಾನಿಂದ ತರಿಸಿದೆ ಆಲ್ಮೋಸ್ಟ್ ಮೀಶೋದಲ್ಲೇ ತರಿಸ್ತಾ ಇದ್ದೆ ಇದನ್ನು ಮೀಶೋದಲ್ಲೂ ಕೂಡ ನಾನು ನೋಡಿದೆ ಸೇಮೇ ಇತ್ತು ಸೊ ಅಮೆಝಾನಲ್ಲಿ ಸಲ ತರಿಸೋಣ ಕ್ವಾಲಿಟಿ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ನಾನು ಮೀಶೋದಲ್ಲಿ ಇದಕ್ಕಿಂತ ಚಿಕ್ಕದು ಫೈ ಕಂಟೇನರ್ಸ್ ಈ ಥರ ಡ್ರಾ ಫೈ ಬರ್ತಾಯಿತ್ತು ಅದನ್ನು ತರಿಸಿದ್ದೆ ಸೊ ಅದನ್ನು ಇನ್ನರ್ ವೇಸ್ಗಳನ್ನೆಲ್ಲ ಇಡೋದಕ್ಕೆ ಒಂದೇ ಕಡೆ ಅಸೆಂಬಲ್ ಮಾಡ್ಬೋದು ಮತ್ತು ಅದೇ ರೀತಿಯಾಗಿ ಎಲ್ಲರದನ್ನು ಕೂಡ ಒಂದೇ ಕಡೆಗೆ ಸಿಗುತ್ತೆ ಮತ್ತು ನಮ್ಮ ಮೇಲೆ ಅವರು ಡಿಪೆಂಡ್ ಆಗೋದಿಲ್ಲ ಅವ್ರಿಗೆ ಎಲ್ಲಿರುತ್ತೆ ಅಂತ ಗೊತ್ತಿರುತ್ತೆ ಸೊ ಅವರೇ ತೊಗೋತಾರೆ ಅಂತ ಅಂದ್ಬಿಟ್ಟು ಆ ಥರದಕ್ಕೆ ಯೂಸ್ ಮಾಡ್ತಾ ಇದೆ ಸ್ವಲ್ಪ ಈಗ ಅವೆಲ್ಲ ಜಾಸ್ತಿ ಇರೋದರಿಂದ ನನಗದು ಚಿಕ್ಕದು ಅಂತ ಅನ್ನಿಸ್ತು ಸೊ ಸ್ವಲ್ಪ ದೊಡ್ಡದು ಬೇಕು ಅಂತ ಹೇಳಿ ಇದು ಸೆವೆನ್ ಬಾಕ್ಸ್ ಇದೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಓಕೆ ನೋ ಪ್ರಾಬ್ಲಮ್ ಆ ಥರ ಏನೂ ಇಲ್ಲ ತುಂಬ ಚೆನ್ನಾಗಿದೆ ಇದು ಬರೀ ಇನ್ನರ್ ವೇಸ್ ಇಡೋದಕ್ಕೆ ಅಂತಲೇ ಅಲ್ಲ ಸ್ನೇಹಿತರೆ ನಾವು ಮಲ್ಟಿ ಪರ್ಪಸ್ ಆಗಿ ಯೂಸ್ ಮಾಡ್ಬೋದು ಮತ್ತು ಇದನ್ನು ನಾವು ಏನಂದರೆ ಅರೇಂಜ್ ಮಾಡ್ಕೊಳ್ಳೋದು ಕೂಡ ತುಂಬ ಅಂದರೆ ತುಂಬಾ ಈಸಿ ತೌಸಂಡ್ ಟೂ ಹಂಡ್ರೆಡ್ ಸಮಥಿಂಗ್ ಅಷ್ಟೇ ಸ್ನೇಹಿತರೆ ನಾನು ಇದಕ್ಕೆ ಪೇ ಮಾಡಿದ್ದು ಸೆವೆನ್ ಬಾಕ್ಸ್ ಬಂದಿದೆ ಬಾಕ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿದೆ ಸ್ವಲ್ಪ ದೊಡ್ಡದಾಗಿದೆ ಸ್ಪೇಸ್ ಎಲ್ಲ ಚೆನ್ನಾಗಿದೆ ಅಸೆಂಬಲ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಈಸಿಯಾಗಿ ಇದನ್ನ ಸೆಟ್ ಮಾಡ್ಕೊಂಡ್ಬಿಡ್ಬೋದು ಯಾವುದೂ ಮ್ಯಾನ್ಯೂಯಲ್ ನೋಡೋ ಅವಶ್ಯಕತೆನೇ ಇರೋದಿಲ್ಲ ಈಸಿಯಾಗಿ ಮಾಡ್ಕೊಳ್ಬೋದು ಇದನ್ನ ಕಿಚನಲ್ಲಿ ಇಟ್ಕೊಂಡ್ರು ಕೂಡ ಈಗೆಲ್ಲ ಮಾಡ್ರನ್ ಕಿಚನ್ ಮಾಡಿಸ್ತಾರೆ ಕೆಲವೊಬ್ಬರು ಆಗೋದಿಲ್ಲ ಸೊ ಕಾಮನ್ ಆಗಿರೋ ಕಿಚನ್ ಇರುತ್ತೆ ಅಡುಗೆ ಮನೆ ಅಷ್ಟು ಮಾಡರ್ನೈಸ್ಡ್ ಇರೋದಿಲ್ಲ ಸೊ ಅಂಥವ್ರು ಇದನ್ನು ಡ್ರಾ ಯೂಸ್ ಇದಕ್ಕೆ ಪ್ರತಿಯೊಂದು ಕಂಟೇನರ್ಸ್ನ ಇಡಬಹುದು ಅಥವಾ ಸ್ಪೂನ್ಗಳು ಇಡೋ ತರ ಮಲ್ಟಿ ಪರ್ಪಸ್ ಅಂತ ಹೇಳ್ಬೋದು ಸ್ನೇಹಿತರೆ ಅಥವಾ ಬಾತ್ರೂಮ್ನಲ್ಲಿ ಸೋಪ್ಗಳು ಆ ಥರ ಹಂಗೆ ವಾಷಿಂಗ್ ಮಿಷಿನ್ಗೆ ಸಂಬಂಧಪಟ್ಟಿದ್ದು ಆ ಥರದ್ದೆಲ್ಲ ಸ್ಟೋರ್ ಮಾಡೋದಕ್ಕೆ ಅದಕ್ಕೂ ಇಟ್ಕೊಳ್ಬೋದು ಈವನ್ ಡ್ರೆಸ್ಸಿಂಗ್ ಟೇಬಲ್ ಹತ್ರನೂ ಕೂಡ ನೀವು ಇದನ್ನ ಮಲ್ಟಿ ಪರ್ಪಸ್ ಅಂತ ಹೇಳಿಬಿಡಿದ್ದೀನಿ ಸ್ನೇಹಿತರೆ ಯೂಸ್ ಮಾಡ್ಬೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ಗಳು ಉಂಟು ನಾನು ಇದರಲ್ಲಿ ವೈಟ್ ಮತ್ತೆ ಇದು ಮೆಂತ್ಯ ಕಲರ್ ಅಂತೀವಲ್ವಾ ಆ ಕಲರ್ ಅಲ್ಲಿ ತರಿಸಿದೀನಿ ತುಂಬಾ ಚೆನ್ನಾಗಿದೆ ಕಾಂಟ್ರಾಸ್ಟ್ ಕಲರ್ ಅಂತ ಬಟ್ ಬಟ್ ವೈಟ್ ಏನಾಗುತ್ತೆ ಅಂದರೆ ಬೇಗ ಸ್ವಲ್ಪ ಗಲೀಜಾಗುತ್ತೆ ನನಗೆ ಆದರೂ ಪರವಾಗಿಲ್ಲ ನನಗೆ ವೈಟ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಇವನ್ ಡ್ರೆಸ್ಸಿಂದ ಹಿಡಿದು ನಾನು ವೈಟ್ ತುಂಬ ಇಷ್ಟಪಡ್ತೀನಿ ಸೊ ನಾನು ವೈಟ್ ಕಲರಲ್ಲೇ ತರಿಸಿದ್ದೀನಿ ಸ್ನೇಹಿತರೆ ನೋಡಿ ಇದು ಲಾಸ್ಟಲ್ಲಿ ಕೆಳಗಡೆ ಫ್ಲೋರಿಗೆ ಬರುತ್ತಲ್ಲ ಅದರಲ್ಲಿ ಸೊ ಅದಿರೋದ್ರಿಂದ ನಮಗೆ ಕೆಳಗಡೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ ನೋಡಿ ಈ ರೀತಿಯಾಗಿ ಮಾಡಿದ್ದೀನಿ ಇದನ್ನು ನೆಕ್ಸ್ಟು ಈ ಥರ ಹಿಂಗೆ ಡ್ರಾಗಳನ್ನೆಲ್ಲ ಇಟ್ಬಿಟ್ರೆ ಆ ಟಬ್ಗಳನ್ನು ಇಟ್ಬಿಟ್ರೆ ತುಂಬ ಚೆನ್ನಾಗಿ ಅಸೆಂಬಲ್ ಮಾಡ್ಬೋದು ನನಗೆ ಅದೇನೇ ಫೈ ಇತ್ತಲ್ವ ಆ ಫೈ ಬಾಕ್ಸ್ ಇರೋದನ್ನು ತೆಗೆದುಬಿಟ್ಟು ಇವಾಗ ಇದನ್ನು ಇಟ್ಟಿದ್ದೀನಿ ನೀಟಾಗಿ ಸಫಿಷಿಯೆಂಟಾಗಿರುತ್ತೆ ಒಂದೇ ಕಡೆಯಲ್ಲಿ ಇರುತ್ತೆ ಮತ್ತು ಹುಡ್ಕಾಡೋ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಸೆಂಡ್ ಮಾಡ್ತೀನಿ ಮಿಸ್ ಮಾಡೋದಿಲ್ಲ ಸ್ನೇಹಿತರೆ ನಿಮ್ಮಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನನಗೆ ಅದು ಶೇರ್ ಮಾಡೋದಕ್ಕೂ ವೇಸ್ಟ್ ಅಂತ ಹೇಳ್ಬೋದು ಅದೇ ರೀತಿಯಾಗಿ ನಾನು ಹೇಳಿದೆ ಅಲ್ವಾ ಜಾಡಿಗಳು ಅಂತ ಹೇಳ್ಬಿಟ್ಟು ನಾನು ಆದ್ರೂ ಇಲ್ಲಿ ಕಲ್ಲುಪ್ಪನ್ನು ನಾನು ಗ್ಲಾಸ್ ಜಾರಲ್ಲೇ ಹಾಕಿದ್ದೆ ಅದು ಯಾಕೋ ನನಗೂ ಗ್ಲಾಸ್ ಜಾರ್ ಅಷ್ಟು ನನಗೂ ಸಮಂಜಸ ಅನೇನಂತಾರೆ ಕರೆಕ್ಟ್ ಅನ್ನಿಸ್ಲಿಲ್ಲ ಓಕೆ ಅದು ಕೂಡ ಓಕೆ ಗ್ಲಾಸ್ ಕೂಡ ಗುಡ್ ಅಂತಲೇ ಗೊತ್ತಿದೆ ಬಟ್ ಆದರೂ ಕೂಡ ನನಗೆ ಜಾಡಿ ತೊಗೊಬೇಕಂತ ತುಂಬ ದಿನದಿಂದ ಆಸೆ ಇತ್ತು ಸೊ ಸೊ ಅದಕ್ಕೇನೆ ಎರಡು ಜಾಡಿ ತೊಗೊಂಡು ಬಂದೆ ನಮ್ಮ ತುಮಕೂರಲ್ಲಿ ಇಷ್ಟ ಆಗಿರೋ ಅಂಥ ಅಂಗಡಿ ಅಂತ ಹೇಳಿದ್ರೆ ಕವಿತಾ ಮೆಟಲ್ಸ್ ಅಂತ ಸ್ನೇಹಿತರೆ ಇದು ಯಾವುದೇ ರೀತಿಯಾಗಿರೋಂಥ ಪ್ರಮೋಟೆಡ್ ವಿಡಿಯೋ ಅಲ್ಲ ಏಕೆಂದರೆ ಅಲ್ಲಿ ನೀವು ಎನಿವನ್ ನೀವೇನು ಬೇಕಾದರೂ ತೊಗೊಳ್ಳಿ ಸ್ನೇಹಿತರೆ ಎಲ್ಲ ಪ್ರಾಡಕ್ಟು ಒಂದೇ ಕಡೆಯಲ್ಲಿ ಸಿಗುತ್ತೆ ಯಾರಾದರೂ ಹೊಸ್ದಾಗಿ ಮನೆ ಮಾಡ್ತಾಯಿದ್ದೀವಿ ಬೇಕು ಅಂದರೆ ಪ್ರತಿಯೊಂದು ಕೂಡ ಅಲ್ಲಿ ಸಿಗುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ನಮ್ಮ ಮನೆಯಲ್ಲಿ ನಾನು ತಂದಿರೋ ಪ್ರಾಡಕ್ಟ್ಸ್ ಎಲ್ಲ ನಾನು ಅಲ್ಲೇ ತಂದಿರೋದು ಸ್ನೇಹಿತರೆ ಸೊ ಅಲ್ಲೇ ಇದನ್ನು ಕೂಡ ತೊಗೊಂಡು ಬಂದಿದ್ದು ಜಾಡಿಗಳು ದೊಡ್ಡದಾಗಿಯೇ ಇದೆ ಸುಮಾರು ಎರಡು ಕೆ ಜಿ ವಷ್ಟು ಇಡಿಸುತ್ತೆ ಸ್ನೇಹಿತರೆ ನೋಡೋಕೆ ಈ ಥರ ಅನ್ನಿಸ್ತಾ ಇದೆ ಅಷ್ಟೇ ಪ್ಯಾಕಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ರು ಅಂದರೆ ಅದೆಲ್ಲೂ ಡ್ಯಾಮೇಜ್ ಆಗಬಾರ್ದು ತುಂಬ ಚೆನ್ನಾಗಿ ಮಾಡಿಕೊಟ್ರು ಒಂದು ಒಂದು ನನಗಿದು ಜಾಡಿ ಬಂದು ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೈವ್ ರುಪೀಸ್ ಆಯಿತು ವರ್ತ್ ಅಂತಲೇ ಅನ್ನಿಸ್ತು ನೀವು ಯಾಕೆ ರೀ ಪ್ಲೈನ್ ತೊಗೊಂಡಿದ್ದೀರಾ ಡಿಸೈನ್ ತೊಗೊಂಡಿಲ್ಲ ಅಂದರೆ ನಂಗೆ ಯಾಕೋ ಅಷ್ಟು ಡಿಸೈನ್ ಇಷ್ಟ ಆಗಲಿಲ್ಲ ಸೊ ಪ್ಲೈನಲ್ಲೇ ಇದ್ರೆ ಏನಾಗುತ್ತೆ ಏನು ತೊಂದರೆ ಏನಿಲ್ಲ ಅಂತ ಅಂದ್ಬಿಟ್ಟು ತೊಗೊಂಡೆ ನೋಡಿ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೈ ರುಪೀಸ್ ಆಯಿತು ಸ್ನೇಹಿತರೆ ವಿತ್ ಜಿ ಎಸ್ ಟಿ ಜಿ ಎಸ್ ಟಿ ಎಲ್ಲ ಇರುತ್ತೆ ಅಲ್ಲಿ ಸೊ ಅಷ್ಟಾಯಿತು ನನಗೆ ಆನ್ಲೈನಿಗೆ ಕಂಪೇರ್ ಮಾಡಿಕೊಂಡ್ರೆ ಸೊ ಇದೇ ರೀಸನಬಲ್ ರೇಟ್ ಅಂತ ಅನ್ನಿಸ್ತು ಸೊ ಎರಡು ಜಾಡಿಗಳನ್ನು ತೊಗೊಂಡು ಬಂದಿದ್ದೀನಿ ಒಂದಕ್ಕೆ ಉಪ್ಪನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದಕ್ಕೆ ಹುಣಸೆ ಹಣ್ಣನ್ನು ಕೂಡ ಸ್ಟೀಲಲ್ಲಿ ಹಾಕೋ ಆಗಿಲ್ಲ ಪ್ಲಾಸ್ಟಿಕ್ಕು ಬೇಡ ಅಂತ ಅಂದ್ಕೊಂಡಿದ್ದೀನಿ ಸೊ ಹುಣಸೆ ಹಣ್ಣು ಉಪ್ಪಿಗೆ ಅಂತ ತೊಗೊಂಡು ಬಂದಿದ್ದೀನಿ ನೋಡೋಣ ಇನ್ನೂ ಹುಣಸೆ ಹಣ್ಣಿಂದು ಅಷ್ಟು ಮೈಂಡಲ್ಲಿ ತೊಗೊಂಡಿಲ್ಲ ನೋಡೋಣ ಏನು ಹಾಕ್ಬೋದು ಅನ್ನೋದನ್ನು ನೀವು ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವ್ಲಾಗ್ ಇಷ್ಟು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಬೇಕಾಗಿರುವಂಥ ಒಂದು ಸೂಪರ್ ಡೂಪರ್ ಆಗಿರುವಂಥ ರೆಸಿಪಿನ ಇವತ್ತಿನ ವ್ಲಾಗಲ್ಲಿ ನಾನು ಶೇರ್ ಇದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದೇ ರೀತಿಯಾಗಿ ನಾನು ಪ್ಲಾಸ್ಟಿಕ್ ಬಗ್ಗೆ ಹೇಳಿದ್ದಾಗ್ಬೋದು ಚೇಂಜ್ ಓವರ್ ಬಗ್ಗೆ ಆಗ್ಬೋದು ಹೇಳಿದ್ದೇನಾದರೂ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ವೀಡಿಯೋ ನೋಡಿ ಸುಮಾರು ಟಿಪ್ಸ್ಗಳಿರುತ್ತೆ ಅದೇ ರೀತಿಯಾಗಿ ಸುಮಾರು ಮಾತುಕತೆ ಇರುತ್ತೆ ನಿಮ್ಮ ಜೊತೆ ನಾನು ಮಾತಾಡೋದು ಅಲ್ವಾ ನೋಡ್ತಾ ಇರ್ಬೋದು ನೋಡಿ ನಿಮ್ಗೆ ಅಮೌಂಟ್ ಕೂಡ ನಾನು ತೋರಿಸ್ತಾ ಇದ್ದೀನಿ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೈವ್ ರುಪೀಸ್ ಒಂದು ಜಾರ್ಗೆ ಆಯಿತು ಸ್ನೇಹಿತರೆ ಸೊ ನಲ್ಲಿ ಎರಡು ಜಾರನ ತೊಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ತುಮಕೂರಲ್ಲಿರೋರು ನೀವು ಒಂದು ಸಲ ವಿಸಿಟ್ ಮಾಡ್ಬೋದು ಸ್ನೇಹಿತರೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದೆ ಸೂಪರಾಗಿರೋವಂಥ ರೆಸಿಪಿ ಇದೆ ಮಿಸ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹೋಗ್ಬಾರಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಬಟ್ ಈ ರೀತಿಯಾಗಿ ಮಾಡಿಕೊಳ್ಳಿ ತುಂಬ ಅಂದರೆ ತುಂಬ ಹೆಲ್ದಿ ಯಾವಾಗಲೂ ಆಚೆ ಫುಡ್ಡನ್ನೇ ಕೊಡೋದಕ್ಕಾಗಲ್ಲ ಯಾವಾಗಲೂ ಮನೇಲಿ ಮಾಡೋಕ್ಕಾಗಲ್ಲ ಸೊ ಆದಷ್ಟು ಫ್ರೀ ಮಾಡಿಕೊಂಡು ಮನೆಯಲ್ಲಿ ಮಕ್ಕಳಿಗೆ ಈ ರೀತಿಯಾಗಿ ಸೂಪರ್ ಆಗಿರೋವಂಥ ಎಲ್ದಿಯಾಗಿರೋ ಅಂಥ ರೆಸಿಪಿಯನ್ನು ಮಾಡಿಕೊಟ್ರೆ ಇಷ್ಟ ಆಗೋಲ್ಲ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅದೇ ರೀತಿಯಾಗಿ ನೀವು ಇದು ಒಂದು ಫಿಫ್ಟೀನ್ ಡೇಸ್ ತನಕ ಬೇಕಾದರೂ ಸ್ಟೋರ್ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಿಮಗೆ ಕರೆಕ್ಟ್ ಮೆಜರ್ಮೆಂಟ್ ಬೇಕು ಕಪ್ ಅಲ್ಟೆನಲ್ಲಿ ತೋರಿಸಿ ಅಂತ ಒಬ್ಬರು ಕಮೆಂಟ್ ಮಾಡಿದ್ರು ಅವರಿಗೆ ತೋರಿಸ್ತಾ ಇದ್ದೀನಿ ನೋಡಿ ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಅಂತ ಹೇಳಿದ್ರೆ ಅರ್ಧ ಕಪ್ ಅಂತ ಲೆಕ್ಕ ಅರ್ಧ ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಒಂದು ಟೇಬಲ್ ಇದು ಒಂದು ಟೇಬಲ್ ಸ್ಪೂನ್ ಲೆಕ್ಕ ಬರುತ್ತೆ ಸೊ ಇದೇ ರೀತಿಯಾಗಿ ನಾಲ್ಕು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಸಕ್ಕರೆ ಜೊತೆನೇ ಚಿರೋಟಿ ರವೆನೂ ಕೂಡ ಹಾಕೋತಾ ಇದ್ದೀನಿ ಅದೇ ರೀತಿಯಾಗಿ ಚಿಕ್ಕ ಸ್ಪೂನಲ್ಲಿ ಚಿಕ್ಕದು ಅಂದರೆ ಲಾಸ್ಟ್ ಸೈಜ್ ಅಂತ ಹೇಳ್ತೀವಲ್ವಾ ಅಷ್ಟು ಚಿಕ್ಕ ಸ್ಪೂನಲ್ಲಿ ನಾನು ಏಲಕ್ಕಿ ಪುಡಿಯನ್ನು ಕೂಡ ಹಾಕೋತಾ ಇದ್ದೀನಿ ಇಷ್ಟನ್ನು ಫೈನ್ ಪೌಡರ್ ಮಾಡ್ಕೊಂಡು ಬರೋಣವಾ ನೋಡಿ ಈ ರೀತಿಯಾಗಿ ಫೈನ್ ಪೌಡರ್ ಆಗಬೇಕು ರವೆ ಸಕ್ಕರೆ ಎರಡೂ ಕೂಡ ಚೆನ್ನಾಗಿ ಹೊಂದ್ಕೊಬೇಕು ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇಲ್ಲಿ ಒಂದು ಕಪ್ ಅಳತೆ ಇದು ಒಂದು ಕಪ್ ಅಂತ ಹೇಳಿದ್ರೆ ಟೂ ಫಿಫ್ಟಿ ಗ್ರಾಮ್ಸ್ ಅಂತ ಬರುತ್ತೆ ಅಂದರೆ ಕಾಲು ಕೆ ಜಿ ಕಾಲು ಕೆ ಜಿ ಅಂತ ಇದು ಟೂ ಫಿಫ್ಟಿ ಅಂತ ಹೇಳಿದ್ರೆ ಕಾಲು ಕೆ ಜಿ ಸೊ ನಾನಿಲ್ಲಿ ಎರಡು ಕಪ್ಪೋಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಸ್ನೇಹಿತರೆ ಇದು ಮೈದಾ ಹಿಟ್ಟಲ್ಲ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಈ ಒಂದು ರೆಸಿಪಿ ಯಾಕೆ ಹೆಲ್ದಿ ಅಂತ ಹೇಳಿದೆ ಅಂದರೆ ಗೋಧಿ ಹಿಟ್ಟಿಂದ ಮಾಡ್ತಾ ಇರೋ ಅಂಥದ್ದು ನಾನಿಲ್ಲಿ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಅಂಥ ಸಕ್ಕರೆ ಮತ್ತು ರವೆಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫಸ್ಟು ಡ್ರೈ ಮಿಕ್ಸ್ ಮಾಡೋಣ ಎಲ್ಲ ನೀಟಾಗಿ ಅದು ಹೊಂದ್ಕೊಂಡ್ಲಿ ಇಲ್ಲಿ ಕಾಲು ಕಪ್ಪೋಷ್ಟು ನೋಡಿ ಒನ್ ಬೈ ಫೋರ್ ಕಪ್ ಅಂತ ಇದೆ ಸಿಕ್ಸ್ಟಿ ಎಮ್ ಎಲ್ ಅಂತ ಇದೆ ನೀವು ಎಮ್ ಎಲ್ ಲೆಕ್ಕದಲ್ಲಿ ಹಾಕ್ಕೊಳ್ಳೋ ಹಾಗಿದ್ರೆ ಕಾಲು ಕಪ್ಪಷ್ಟು ತುಪ್ಪನ ಬಿಸಿ ಮಾಡಿ ಹಾಕೋಬೇಕು ಇದಕ್ಕೆ ಇದು ಸ್ವಲ್ಪ ಬಿಸಿ ಇರುತ್ತೆ ಕೈಯಿಂದ ಬೇಕಾದರೂ ನೀವು ಕಲಿಸ್ಬೋದು ಇಲ್ಲ ಅಂತಂದರೆ ಏನಾದರೂ ಸ್ವಲ್ಪ ಸ್ಪ್ಯಾಚುಲಾ ಅಥವಾ ಬೇರೆ ಸ್ಪೂನಿಂದ ನೀವು ಮಿಕ್ಸ್ ಮಾಡಬಹುದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಎಲ್ಲಿ ತನಕ ಮಿಕ್ಸ್ ಆಗಬೇಕು ಅಂತ ಹೇಳಿದ್ರೆ ತುಪ್ಪ ಮತ್ತು ಗೋಧಿ ಹಿಟ್ಟು ಸಕ್ಕರೆ ಎಲ್ಲನೂ ಕೂಡ ನಾವು ಅದನ್ನೇನಾದರೂ ಕೈನಲ್ಲಿ ಪ್ರೆಸ್ ಮಾಡಿದ್ರೆ ಅದು ಉಂಡೆ ಥರ ಬರಬೇಕು ಅದಂದರೆ ಗಂಟು ಗಂಟು ಥರ ಹಾಕಬೇಕು ಅಲ್ಲಿ ತನಕನೂ ಕೂಡ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿಯಾಗಿ ನೀವು ನೋಡ್ಬೋದು ನಾನಿಲ್ಲಿ ಇದನ್ನ ಕೈನಲ್ಲಿ ಹಿಂಗೆ ಜಸ್ಟ್ ಪ್ರೆಸ್ ಮಾಡಿದ್ರೆ ಅದು ಉಂಡೆ ಶೇಪಲ್ಲಿ ಬರ್ತಾ ಇದೆ ಇಲ್ಲಿ ತನಕನೂ ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೇನ್ ಥಿಂಗ್ ಇದರಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ ಸ್ನೇಹಿತರೆ ಇದು ನೀರು ಜಾಸ್ತಿ ಅಬ್ಸರ್ವ್ ಮಾಡೋದಿಲ್ಲ ನಾವು ಸಕ್ಕರೆ ಹಾಕಿರ್ತೀವಿ ಅಲ್ವ ತುಪ್ಪ ಹಾಕಿರ್ತೀವಿ ಸಕ್ಕರೆ ಹಾಕಿರ್ತೀವಿ ಇದು ನೀವು ಸ್ಪೂನ್ ಲೆಕ್ಕದಲ್ಲಿ ಹಾಕೊಂಡ್ರೂ ಒಳ್ಳೇದು ಅಂತ ಹೇಳ್ಬೋದು ತುಂಬ ತೆಳುವಾಗಿಬಿಡುತ್ತೆ ನೀವು ಮೇಲೆ ಹಾಕೋತೀನಿ ಅಂತ ಅನ್ನೋ ಆಗಿದೆ ಸ್ವಲ್ಪ ನೀರು ನೋಡಿ ಸ್ವಲ್ಪ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಂತೀನಲ್ಲ ಅಷ್ಟು ಅಷ್ಟು ಹಾಕ್ಕೊಂಡ್ರೂ ಸಾಕು ನಾನಿಲ್ಲಿ ತೊಗೊಂಡಿರೋ ಅಂಥದ್ದು ಜವೆ ಗೋದ್ವಿ ಬರುತ್ತಲ್ವ ಮನೆಯಲ್ಲಿ ನಾನು ಅದನ್ನೇ ಮಾಡಿಸೋದು ಚಪಾತಿಗೆಲ್ಲ ಸೊ ಆ ಹಿಟ್ಟನ್ನು ತಗೊಂಡಿದ್ದೀನಿ ಆ ಹಿಟ್ಟು ತೊಗೊಂಡಿರೋದ್ರಿಂದ ಅದರಲ್ಲಿ ಸ್ವಲ್ಪ ಈ ಥರ ಹಿಂಗೆ ನಾರು ಜಾಸ್ತಿ ಜಾಸ್ತಿ ಇರುತ್ತೆ ಅಷ್ಟು ಬೇಗ ಇದು ಉಂಡೆ ಶೇಪಲ್ಲಿ ಬರೋಲ್ಲ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಮೈದಾ ಮಿಕ್ಸ್ ಆಗಿರಲ್ಲ ನಾವು ಅಂಗಡಿ ಹಿಟ್ಟನ್ನು ತೊಗೊಂಡು ಬಂದ್ವಿ ಅಂತ ಹೇಳಿದ್ರೆ ಅದರಲ್ಲಿ ಮೈದಾ ಮಿಕ್ಸ್ ಆಗಿರುತ್ತೆ ಸೊ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ ಇದು ಕಲರ್ ನೋಡಿ ಈ ಥರ ಇದೆ ಇದು ಜವೆ ಗೋದ್ವೆಯಿಂದ ಮಾಡಿರೋದು ಚೆನ್ನಾಗಿ ಇದನ್ನು ಈ ಥರ ಕಲರ್ಸ್ಬಿಟ್ಟು ಒಂದು ಹತ್ತು ನಿಮಿಷ ರೆಸ್ಟಲ್ಲಿ ಇಟ್ಬಿಡೋಣ ಸ್ನೇಹಿತರೆ ಇವಾಗ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ನಾದ್ಕೊಳ್ಳಿ ನೀವೆಷ್ಟು ನಾದ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನಾನಿಲ್ಲಿ ಇದನ್ನು ಎರಡು ಭಾಗ ಮಾಡ್ಕೋತಾ ಇದ್ದೀನಿ ನೀವು ಎರಡು ಭಾಗ ಮೂರು ಭಾಗ ನಾಲ್ಕು ಬಾಗ ಎಷ್ಟು ಬೇಕಾದರೂ ಮಾಡ್ಕೊಳ್ಬೋದು ಅದನ್ನು ಇನ್ನೊಂದು ಸಲ ಚೆನ್ನಾಗಿ ಕೈನಲ್ಲಿ ಸ್ವಲ್ಪ ಅದನ್ನು ಸೆಟ್ ಮಾಡಿಕೊಂಡು ರತುಡಿನಲ್ಲಿ ತುಡಿನಲ್ಲಿ ನೀಟಾಗಿ ಹಿಂಗೆ ನೋಡಿ ನಿಮಗೆ ಎಷ್ಟು ಅಷ್ಟು ತೀರಾ ತೆಳುವಾಗಿ ಮಾಡಬಾರ್ದು ಇದನ್ನು ಸ್ವಲ್ಪ ದಪ್ಪ ಇರಬೇಕು ನಾನು ನಿಮಗೆ ತೋರಿಸ್ತೀನಿ ನಾನು ಹೇಳಿದೆ ನಿಮಗೆ ಇಲ್ಲಿ ಇದು ಜವೆ ಗೋದ್ವೆ ತೊಗೊಂಡಿರೋದ್ರಿಂದ ಹಿಂಗೆ ಸೈಡಲ್ಲೆಲ್ಲ ಸ್ವಲ್ಪ ಹಿಂಗೆ ಕ್ರ್ಯಾಕ್ ಥರ ಅನ್ನಿಸ್ತಾ ಇದೆ ಬಟ್ ಏನೂ ತೊಂದರೆ ಇಲ್ಲ ಸ್ನೇಹಿತರೆ ಎಡ್ಜಸ್ನೆಲ್ಲ ತೆಗೆದುಬಿಡಿ ಏನು ತೊಂದರೆ ಏನಿಲ್ಲ ರೌಂಡ್ ಬಂದಿಲ್ಲ ಅಂತ ಹೇಳಿದ್ರೆ ಎಡ್ಜಸ್ ತೆಗಿಬೋದು ನೋಡಿ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೀವು ಎಷ್ಟು ಸ್ವಲ್ಪ ದಪ್ಪನಾಗಿ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ನೋಡಿ ಈ ರೀತಿಯಾಗಿ ಬೈದೆ ಇವಾಗ ಸೈಡಲ್ಲಿರೋದು ಸ್ವಲ್ಪ ಅದು ಒಡೆದಿರೋ ಭಾಗನೆಲ್ಲ ತಕೊಂಡ್ಬಿಡೋಣ ಸಪ್ ೇಟ್ ಮಾಡ್ಕೊಂಡ್ಬಿಡೋಣ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು ರುಚಿ ಮಾತ್ರ ಬಾಯಲ್ಲಿಟ್ಟರೆ ಕರ್ಗೋ ಥರ ಬರುತ್ತೆ ಸ್ನೇಹಿತರೆ ಮತ್ತು ಇದಕ್ಕೆ ತುಪ್ಪ ಹಾಕಿರೋದ್ರಿಂದ ಚಪಾ ಚಪಾತಿ ಹಿಟ್ಟು ಅಂದರೆ ಗೋಧಿ ಹಿಟ್ಟು ಹಾಕಿರೋದ್ರಿಂದ ತುಂಬ ಹೆಲ್ದಿಯಾಗಿರೋ ಅಂಥ ರೆಸಿಪಿ ಇದು ಮಿಸ್ ಮಾಡಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಇವಾಗ ನೀವು ಚಾಕುನಲ್ಲಿ ಆಗ್ಬೋದು ಈ ಥರ ಹಿಂಗೆ ಪಿಜ್ಜಾ ಕಟ್ಟರ್ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಬೇಕಾದರೂ ಆಗ್ಬೋದು ಒಂದಲ್ಲಿ ನೀವು ಯಾವ ಶೇಪಲ್ಲಿ ಬೇಕಾದರೂ ನೀವು ಕಟ್ ಮಾಡ್ಬೋದು ಸ್ನೇಹಿತರೆ ಡೈಮಂಡ್ ಶೇಪಲ್ಲಿ ಸ್ಕ್ವ್ಯಾರ್ ಶೇಪಲ್ಲಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಟ್ರ್ಯಾಂಗಲ್ ಶೇಪಲ್ಲಿ ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಬೋದು ನಾನಿಲ್ಲಿ ಸ್ಕ್ವರ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ದಪ್ಪ ನೋಡಿದ್ರಿ ಅಲ್ವಾ ಅಷ್ಟು ದಪ್ಪ ಇದ್ದರೆ ತುಂಬ ಚೆನ್ನಾಗಿ ಬಾಯಿಲಿಟ್ರೆ ಕರ್ಗೋ ಥರ ಆಗುತ್ತೆ ನೋಡಿ ಇದು ತುಂಬ ದಪ್ಪ ಬರುತ್ತೆ ಇದನ್ನು ನಾವು ಎಣ್ಣೆಯಲ್ಲಿ ತೇಲ್ಸಿದ ಮೇಲೆ ದಪ್ಪ ಬರುತ್ತೆ ಸ್ನೇಹಿತರೆ ಇವಾಗ ಇದು ರೆಡಿ ಆಗಿದೆ ಎಣ್ಣೆನ ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆ ಫ್ಲೇಮ್ನಲ್ಲಿ ಇಟ್ಕೊಬೇಕು ನಾವಿಲ್ಲಿ ದಪ್ಪ ಮಾಡಿರೋದ್ರಿಂದ ಹೊರಭಾಗ ಬೆಂದ್ಬಿಡುತ್ತೆ ಬೇಗ ಒಳಭಾಗ ಬೆಂದಿರೋದಿಲ್ಲ ಸೊ ಆದಷ್ಟು ಮೀಡಿಯಮ್ಗಿಂತ ಕಡಿಮೆ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಹೆಂಗೆ ಅದಕ್ಕೆ ಎಣ್ಣೆಗೆ ಹಾಕಿದ ತಕ್ಷಣ ಬಿಡಬಾರ್ದು ಅದು ತೇಲುತ್ತೆ ಆ ಥರ ಏನೂ ಇಲ್ಲ ಇದು ದಪ್ಪ ಇರೋದ್ರಿಂದ ಇದನ್ನು ತೇಲೋದಿಲ್ಲ ಸೊ ಆದಷ್ಟು ಈ ಥರ ಹಿಂಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೀವು ಅಂದ್ಕೊಂಡೇ ಇರಲ್ಲ ಓ ಮೈಗಾಡು ಇಷ್ಟು ಚೆನ್ನಾಗಿ ಬರುತ್ತಾ ಅಂತ ನೀವು ಆಶ್ಚರ್ಯ ಪಟ್ಬಿಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಆದಷ್ಟು ನಾವು ಮೈದಾ ತಿನ್ನಬಾರ್ದು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೊ ನೆಕ್ಸ್ಟ್ ಟೈಮು ಬರೀ ಬೆಲ್ಲನೇ ಹಾಕಿ ಟ್ರೈ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನೀವು ಈ ಒಂದು ರೆಸಿಪಿಗೆ ಸಪೋರ್ಟ್ ಹೇಗೆ ಮಾಡ್ತೀರಾ ಅದ್ರ ಮೇಲೆ ತುಂಬ ಒಳ್ಳೆ ಎಲ್ದಿಯಾಗಿರೋಂಥ ರೆಸಿಪಿಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ವೀಡಿಯೋ ಮಾಡಬೇಕು ಅಂತಂದರೆ ಎಷ್ಟೆಲ್ಲ ಸ್ಟ್ರಗಲ್ ಇರುತ್ತೆ ಎಷ್ಟೆಲ್ಲ ಅದಕ್ಕೆ ನಾವು ಎಫರ್ಟ್ ಹಾಕಿರ್ತೀವಿ ಅದಕ್ಕೊಂದು ಬೆಲೆ ಸಿಗಬೇಕು ಅಲ್ವಾ ಸ್ನೇಹಿತರೆ ಅಷ್ಟೇ ಇನ್ನೇನಿಲ್ಲ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಆಗ್ತಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಮನೆಯವರೆಲ್ಲರಿಗೂ ಕೊಡಿ ಅವರು ಕೂಡ ಖುಷಿ ಪಡಲಿ ನೀವು ಕೂಡ ಖುಷಿ ಪಡಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ಎಲ್ದಿ ಆಗಿರೋ ರೆಸಿಪಿಯನ್ನು ತಡ ಮಾಡಬಾರ್ದು ಆದಷ್ಟು ಬೇಗ ಟ್ರೈ ಮಾಡಬೇಕು ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಇಷ್ಟಪಟ್ಟು ಮಾಡಿರೋ ಅಂಥ ರೆಸಿಪಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ಸ್ನೇಹಿತರೆ ಸೊ ಯಾವಾಗಲೂ ನಿಮ್ಮ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಈ ಒಂದು ಬೆಲ್ಲದಿಂದ ಮಾಡಿ ಮಾಡಿರೋ ಅಂತ ರೆಸಿಪಿ ರೆಸಿಪಿ ಹೆಸರು ನೀವೇನು ಅಂತ ಕೇಳಲೇ ಇಲ್ಲ ಈ ಒಂದು ರೆಸಿಪಿ ಹೆಸರು ಶಂಕರ್ ಪೌಳಿ ಅಂತ ಹೇಳ್ಬಿಟ್ಟು ಶಂಕರ್ ಪೌಳಿ ಕೇಳೇ ಇರ್ತೀರಲ್ವಾ ಅಲ್ವಾ ಸೂಪರ್ ಡೂಪರ್ ರೆಸಿಪಿ ಬರಲಾ ಬಾಯ್ ಸ್ನೇಹಿತರೆ